ನೀವು ಕೂಡ ಇಂತಹ ಉಂಗುರವನ್ನ ಧರಿಸುತ್ತಿದ್ದೀರಾ ಅಥವಾ ಧರಿಸಬೇಕು ಅಂತ ಅಂದುಕೊಂಡಿದ್ದೀರಾ? ಹಾಗಾದ್ರೆ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಅದಕ್ಕೂ ಮುನ್ನ ನೀವು ಜ್ಯೋತಿಷ್ಯ ಶಾಸ್ತ್ರವನ್ನ ನಂಬುವುದಾದರೆ ಈಗಲೇ ವಿಡಿಯೋ ಲೈಕ್ ಮಾಡಿ. 2500 ವರ್ಷಗಳಿಂದಲೂ ಕೂಡ ಈ ಬೆರಳುಗಳ ಉಂಗುರಗಳ ಇತಿಹಾಸವಿದೆ. ಈಜಿಪ್ಟಿನ ನಾಗರಿಕರು ಮೊದಲು ಬೆರಳುಗಳಿಗೆ ಉಂಗುರಗಳನ್ನು ಧರಿಸುತ್ತಿದ್ದರು ಎನ್ನಲಾಗಿದೆ. ಈಗಿನ ಕಾಲದಲ್ಲಿ ಹುಡುಗ ಹುಡುಗಿಯ ಕೈಯಲ್ಲಿ ವಿಧ ವಿಧವಾದ ಉಂಗುರಗಳನ್ನು ಕಾಣಿಸುತ್ತವೆ. ಆಮೆ ಪ್ರತಿಮೆಗಳು ಅಂಗಡಿಗಳಲ್ಲಿ ಶೋಕೇಸ್ಗಳಲ್ಲಿ ಅಲಂಕಾರಿಕ ವಸ್ತುವನ್ನಾಗಿ ಇಡುವುದು ನಾವು ನೀವು ನೋಡಿದ್ದೇವೆ. ಆದರೆ ಇತ್ತೀಚೆಗೆ ಹೊಸ ಬಗೆಯ ಉಂಗುರಗಳು ಚಾಲ್ತಿಯಲ್ಲಿದ್ದು ಹೊಸ ಟ್ರೆಂಡ್ ಆಗಿದೆ. ಅದೇ ಆಮೆ ಆಕಾರದ ಉಂಗುರ. ಆಮೆ ಆಕಾರದ ಉಂಗುರ ಧರಿಸುವುದರಿಂದ ವ್ಯಕ್ತಿಯ ಜೀವನದಲ್ಲಿ ದೋಷಗಳು ನಿವಾರಣೆಯಾಗುತ್ತದೆ, ಹಾಗೆ ಆತ್ಮವಿಶ್ವಾಸ ಕೂಡ ಹೆಚ್ಚಾಗುತ್ತದೆ. ಆಮೆಯು ಪ್ರಗತಿಯ ಸಂಕೇತವಾಗಿದೆ, ಸಮೃದ್ಧಿಯ ಪ್ರತೀಕವಾಗಿದೆ ಮತ್ತು ಆಮೆಯು ವಿಷ್ಣುವಿನ ಅವತಾರವೆಂದು ನಾವು ಕೇಳಿದ್ದೇವೆ. ಹಾಗೆ ಸಮುದ್ರ ಮಂಥನದ ಸಮಯದಲ್ಲಿ ಆಮೆಯು ಜನಿಸಿತು ಅಂತಲೂ ಕೇಳಿದ್ದೇವೆ. ಆದ್ದರಿಂದ ಆಮೆಗೆ ಎಲ್ಲ ದೇವರುಗಳ ಮತ್ತು ಲಕ್ಷ್ಮೀದೇವಿಯ ಕೃಪೆಯಿದೆ. ಆಮೆ ಉಂಗುರ ಧರಿಸುವುದರಿಂದ ಧನ ಲಾಭವಾಗುತ್ತದೆ, ಜೊತೆಗೆ ಧೈರ್ಯ ಶಾಂತಿ ಸಮಾಧಾನ ದೊರೆಯುತ್ತದೆ. ಹೇಗೆ ಆಮೆಯು ದೀರ್ಘಕಾಲ ಬದುಕುತ್ತದೆಯೋ ಹಾಗೆಯೇ ಆಮೆ ಆಕಾರದ ಉಂಗುರ ಧರಿಸುವುದರಿಂದಲೂ ಕೂಡ ವ್ಯಕ್ತಿಯ ಆಯುಷ್ಯ ವೃದ್ಧಿಯಾಗುತ್ತದೆ ಎಂದು ನಂಬಿಕೆ ಇದೆ. ಆಮೆ ಉಂಗುರವನ್ನು ಚಿನ್ನ ಬೆಳ್ಳಿ ವಜ್ರದಿಂದ ತಯಾರಿಸುತ್ತಾರೆ, ಆದರೆ ನೀವು ಬೆಳ್ಳಿ ಉಂಗುರ ಧರಿಸುವುದು ತುಂಬ ಉತ್ತಮ ಎಂದು ಹೇಳಲಾಗುತ್ತದೆ. ಅದನ್ನು ಬಲಗೈಗೆ ಧರಿಸುವುದು ತುಂಬ ಒಳ್ಳೆಯದು ಮತ್ತು ಆಮೆಯ ಮುಖವನ್ನು ನಮ್ಮತ್ತ ಕಾಣಿಸುವಂತೆ ಧರಿಸಬೇಕು, ಏಕೆಂದರೆ ಅದನ್ನು ಎದುರು ಮುಖವಾಗಿ ಧರಿಸಿದರೆ ನಮ್ಮಿಂದ ಹಣ ಶಾಂತಿ ಎಲ್ಲವೂ ಕೂಡ ಹೋಗುತ್ತದೆ. ನಮ್ಮ ಕಡೆಗೆ ಅದರ ಮುಖ ಬರುವಂತೆ ಧರಿಸಿದರೆ ಹಣ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಆಮೆ ಉಂಗುರ ಧರಿಸಿದ ನಂತರ ಯಾವತ್ತೂ ಕೂಡ ಅದನ್ನು ತಿರುಗಿಸಬಾರದು ಅಥವಾ ತೆಗೆದು ಹಾಕಬಾರದು. ಹಾಗೆ ಮಾಡಿದರೆ ಅದರ ಶಕ್ತಿ ಹೋಗುತ್ತದೆ ಎಂಬ ನಂಬಿಕೆ ಇದೆ. ಆಮೆ ಉಂಗುರವನ್ನು ನಾವಾಗಿಯೇ ಧರಿಸುವುದು ತುಂಬ ಉತ್ತಮ. ಈಗಿನ ಕಾಲದಲ್ಲಿ ಟ್ರೆಂಡ್ ಆಗಿರುವಂತೆ ಎಲ್ಲರ ಕೈಯಲ್ಲೂ ಕೂಡ ಆಮೆ ಉಂಗುರ ರಾರಾಜಿಸುತ್ತಿದೆ. ಕೆಲವೊಬ್ಬರು ಅಂದಕ್ಕಾಗಿ ಧರಿಸುತ್ತಾರೆ, ಇನ್ನು ಕೆಲವೊಬ್ಬರು ಟ್ರೆಂಡ್ ಎಂದು ಧರಿಸುತ್ತಾರೆ. ಬೇರೆಯವರು ಹಾಕಿಕೊಳ್ಳುತ್ತಾರೆ ಅಂತ ತಾವು ಕೂಡ ಹಾಕಿಕೊಳ್ಳುವವರಿದ್ದಾರೆ. ಆದರೆ ಆಮೆ ಉಂಗುರ ಶಾಂತಿ ನೆಮ್ಮದಿಗಾಗಿ ಕೈಗೆ ಧರಿಸುತ್ತಾರೆ. ಈ ಆಮೆ ಉಂಗುರ ಧರಿಸುವುದರಿಂದ ಸಮೃದ್ಧಿ ಆಗುತ್ತದೆಯೋ ಇಲ್ಲವೋ ಇದು ಅವರವರ ನಂಬಿಕೆಗೆ ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಕೆಲವರಿಗೆ ಧನಾಗಮನ ಶಾಂತಿ ದೊರಕಿದ್ದು ಕೂಡ ಇದೆ. ಇನ್ನು ಕೆಲವರಿಗೆ ಇದರಿಂದ ನಂಬದೇ ಇರುವವರು ಫ್ಯಾಷನ್ ಎಂದು ಮಾತ್ರ ಹಾಕಿಕೊಳ್ತಾರೆ. ಅದೇನೇ ಇರಲಿ, ಈ ಆಮೆ ಉಂಗುರ ಈಗಿನ ಕಾಲದ ಹೊಸ ಟ್ರೆಂಡ್ ಆಗಿ ಚಾಲ್ತಿಯಲ್ಲಿದೆ. ಅಷ್ಟೇ ಅಲ್ಲದೆ ಬಹು ಬೇಡಿಕೆಯ ಉಂಗುರ ಕೂಡ ಆಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಆಮೆ ಉಂಗುರ ಏತಕ್ಕಾಗಿ ಧರಿಸಬೇಕು ಹಾಗೂ ಯಾವ ಕಡೆ ಮುಖ ಮಾಡಿ ಧರಿಸಬೇಕು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್